ನಮಸ್ಕಾರ ಸರ್. ಬನ್ನಿ, ನಮಸ್ಕಾರ. ನಿಮ್ಮ ವಿಷಯನ ಡಿಸ್ಕಸ್ ಮಾಡ್ತಾ ಇದ್ವಿ. ಏನಿದು? ಇದು ಗಣೇಶನ್ ಪ್ರಸಾದ ಸರ್. ಸರ್, ಇವಾಗ ನೀವು ನನ್ನ ಕೂಡ ಕೆಲಸ ಆ ಇಂದ್ರನ ಪದವಿಗಿನ ದೊಡ್ಡದು ಸರ್. ನೀವು ಕೂಡ ಒಂದು ಸಂಬಳಕ್ಕೆ ನಾಲ್ಕು ಸಂಬಳದಷ್ಟು ಕೆಲಸ ಮಾಡ್ತೀನಿ ಸರ್. ಮಿಸ್ಟರ್ ತಮ್ಮಯ್ಯ, ನಿಮ್ಮ ಡೇಟ್ ಆಫ್ ಬರ್ತ್ ಏನು? 7/11/1965 ಸರ್. ಇವತ್ತಿನ ತಾರೀಕು? 5/12/1993 ಸರ್. ನಿಮ್ಮ ವಯಸ್ಸನ್ನ ಸ್ವಲ್ಪ ಕರೆಕ್ಟಾಗಿ ಲೆಕ್ಕ ಹಾಕಿ ಹೇಳ್ತೀರಾ? 28 ವರ್ಷ 1 ತಿಂಗಳು 2 ದಿವಸ ಸರ್. ಸರ್ಕಾರಿ ಕೆಲಸಕ್ಕೆ ಮ್ಯಾಕ್ಸಿಮಮ್ ವಯಸ್ಸು ಎಷ್ಟಿರಬೇಕು ಅಂತ ನಿಮಗೆ ಗೊತ್ತಲ್ಲ? 28 ವರ್ಷ ಸರ್. ಈಗ ನಿಮಗೆ 28 ವರ್ಷ 1 ತಿಂಗಳು 2 ದಿವಸ ಆಗಿದೆ ಅಂತ ನೀವು ಮತ್ತೆ ನಿಮ್ಮ ಸರ್ಟಿಫಿಕೇಟ್ ಹೇಳ್ತಾ ಇದೆ. ಸಾರಿ ಮಿಸ್ಟರ್ ತಮ್ಮಯ್ಯ, ಐ ಆಮ್ ವೆರಿ ಸಾರಿ. ಏಜ್ ಬಾರ್ ಆಗಿರೋರಿಗೆ ಕೆಲಸ ಕೊಡೋದಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ. ನಿಮ್ಗೆ ಏಜ್ ಬಾರ್ ಆಗಿದೆ. ಏಜ್ ಬಾರ್, ಏಜ್ ಬಾರ್, ಏಜ್ ಬಾರ್. ನನ್ನ 18 ವರ್ಷ ಸಾಧನೆನ ಕೇವಲ ಒಂದೇ ಒಂದು ಮಾತಿಂದ ಏನು ಇಲ್ಲ ಅನ್ಸ್ಬಿಟ್ಟಿಲ್ಲ. ಇದಕ್ಕೆ ನಾನು ನಿನ್ನ ವಿದ್ಯಾಗಣಪತಿ ಅನ್ನೋದು. ಈ ದೇಶದಲ್ಲಿ ಸುಲಿಗೆಗಿಲ್ಲ, ದರೋಡೆಗಿಲ್ಲ, ಮೋಸಕ್ಕಿಲ್ಲ ಏಜ್ ಬಾರ್. ಆದ್ರೆ ಆದ್ರೆ ನನ್ನಂತ ನಿರುದ್ಯೋಗಿ ಏಜ್ ಬಾರ್. ಒಂದೊಂದು ಮನೇಲೂ ವಾರ್ದನ್ನ ಮಾಡಿ ಓದಿದ್ದೀನಿ, ತಿನ್ನ ಕಣ್ಣ ಇಲ್ದೆ ಕೂಲಿ ಮಾಡಿದ್ದೀನಿ, ಪೇಪರ್ ಹಾಕಿದ್ದೀನಿ, ಮಾಡಬಾರ್ದೆಲ್ಲ ಮಾಡಿದ್ದೀನಿ, ಫೀಸ್ ಕಟ್ಟ ಕಾಸಿಲ್ದೆ ಇದೆಲ್ಲ ಮಾಡಿದ್ದೆ ಯಾವುದಕ್ಕೋಸ್ಕರ? ಈ ಸರ್ಟಿಫಿಕೇಟ್ಗೋಸ್ಕರ. ಏನು ಕೊಡ್ತೀವಿ ಸರ್ಟಿಫಿಕೇಟ್? ಬರೀ ಹಸಿವು, ಅಲದಾಟ, ಅವಮಾನ, ಹತಾಶೆ, ಇದು ಯಾವುದೂ ನನಗೆ ಬೇಕಾಗಿಲ್ಲ. ಇದರಿಂದ ನಾನು ಬದುಕಬೇಕಾಗಿಲ್ಲ. ನಿನ್ನ ಭಕ್ತರನ್ನ ಅಟ್ರಾಕ್ಟ್ ಮಾಡೋಕ್ಕೆ ನೀನೇ ದಿನ ಒಂದೊಂದು ದೇಶ ಹಾಕ್ತಕ್ಕಾರೆ ಇನ್ಮೇಲೆ ನಾನು ಬದುಕೋಕ್ಕೂ ವೇಷ ಹಾಕ್ತೀನಿ, ಹಾಕ್ತೀನಿ. ಸಿಂಗಣ್ಣ, ನಿನ್ನ ಹತ್ರ ಎಷ್ಟು ಬಿಡ? 120, 220, 320, 420, 820 ಅಷ್ಟು ಬಿಡ. ನಾಕು ಹಾಕು. ಇನ್ಮೇಲೆ ಯಾರೇ ಗಿರಾಕಿ ನಿನ್ನ ಹತ್ರ ಬೀಡ ಹಾಕಕ್ ಬಂದ್ರು ನೆಲದ ಮೇಲೆ ಉಗಿಯಕ್ ಬಿಡ್ಬೇಡ. ಈ ಸರ್ಟಿಫಿಕೇಟ್ ಗುಗ್ಸು, ಈ ಸರ್ಟಿಫಿಕೇಟ್ ಗುಗ್ಸು. ಗೋವಿಂದ, ಗೋವಿಂದ. ಯಾರಪ್ಪ ಅದು? ತಿರ್ಪೇವನ? ತಿರ್ಪೇವನಲ್ಲಮ್ಮ ನಾನು. ನೀನಾ? ಗೋವಿಂದ. ಏನು ಗೋವಿಂದ ಇಲ್ವಾ? ಗೋವಿಂದ ತಿರುಪತಿಲಿ ಆನಂದವಾಗವನೇ. ಆ ಗೋವಿಂದ ಅಲ್ಲ, ನಿಮ್ ಮಗ ಗೋವಿಂದ. ನನ್ ಮಗನ? ಅವನು ನಿನಗೆ ನಿನ್ ತಂಗಿಗೆ ಆರ್ ತಿಂಗಳಿಂದ ಊಟ ಜಾಗ ಕೊಟ್ಟು ನನ್ ಮಗ ಗೋವಿಂದ ಗೋವಿಂದ ಆಗ್ಬಿಟ್ಟ. ಇಲ್ಲ ಸ್ವಾಮಿ, ನಾನ್ ನಿಮ್ಗೆ ತೊಂದರೆ ಕೊಡಲ್ಲ. ನನ್ನ ತಂಗಿನ ಅನಾಥಾಶ್ರಮಕ್ಕೆ ಸೇರಿಸಿದೀನಿ. ನಾನೊಂದು ದೇವಸ್ಥಾನದಲ್ಲಿ ಮಲ್ಕೋತಾ ಇದೀನಿ. ಮತ್ತಿನ್ನೇ ನಿನ್ ಸಂಕಟ? ನಾನು ಅಡ್ರೆಸ್ ಇಲ್ದೇ ಇರೋನು. 6 ಕಡೆ ಇಂಟರ್ವ್ಯೂಗೆ ಅರ್ಜಿ ಹಾಕಿದ್ದೀನಿ. ನಿಮ್ ಮನೆ ಅಡ್ರೆಸ್ ಕೊಟ್ಟಿರ್ತೀನಿ. ಒಂದ್ ವೇಳೆ ನಾನು ಇಂಟರ್ವ್ಯೂ ಲೆಟರ್ ಬಂದ್ರೆ ಅದನ್ನು ಗೋವಿಂದ ಅನ್ಸ್ಬಿಡ್ಬೇಡಿ. ಲೋ ತಮ್ಮಯ್ಯ, ಎಲ್ಲೆಲ್ಲ ನಿನ್ನ ಹುಡ್ಕೋದು? ಊರೆಲ್ಲ ಹುಡುಕಿ ಹುಡುಕಿ ಸಾಕ ಆಗೋಯ್ತು. ನೋಡು, ಪ್ರೀಮಿಯರ್ ಕಂಪನಿಯಿಂದ ಇಂಟರ್ವ್ಯೂ ಬಂದಿದೆ ಇವತ್ತೇ, ಈಗಲೇ ಹೋಗ್ಬೇಕಂತ. ನಡಿ ಹೋಗೋಣ. ಲೇ ಲೇ, ಅವ್ನು ಸಂಘ ಮಾಡಿ ಈಗಲೇ ಕೆಟ್ಟೋಗಿದ್ಯಾ? ಈಗ ಮಾಡಿರೋ ಸಾಲನೆ ಸಾಕಾಗೈತೆ. ನಡಿಲೆ ಹೊರಗ ನಡಿಯೋ. ಅಡ್ಬಿದ್ದೆ ಅಪ್ಪ ಗಣೇಶಪ್ಪ, ಸನ್ ಆಫ್ ಈಶ್ವರಪ್ಪ. ಇನ್ನೂ ನನ್ನ ಕೈನಲ್ಲಿ ಎಷ್ಟು ಇಂಟರ್ವ್ಯೂ ಮಾಡಿಸ್ತೀಯಪ್ಪ? ಈ ಇಂಟರ್ವ್ಯೂ ಓಡ್ ಬಂದ್ರೆ ಕೇವಲ ನನ್ನ 100 ಇಂಟರ್ವ್ಯೂ ಆಗ್ಬಿಡುತ್ತೆ. ವಿದ್ಯೆನ ಕೊಟ್ಟೆ, ನಿದ್ದೆ ಕಿತ್ಕೊಂಡೆ, ತಂಗಿನ ಕೊಟ್ಟೆ, ಕಣ್ ಕಿತ್ಕೊಂಡೆ, ಕಳ್ಳ ಇನ್ನ ನ್ಯಾಯನ? ನೋಡು, ನನಗೆ ಇಂಟರ್ವ್ಯೂ ಮೇಲೆ ನಂಬಿಕೆನೆ ಇಲ್ಲ, ಆದ್ರೆ ನಿನ್ ಮೇಲೆ ಮಾತ್ರ ಭಯಂಕರವಾದ ನಂಬಿಕೆ. ಅಪ್ಪಿ ತಪ್ಪಿ ನಾನೇನಾದ್ರೂ ಇಂಟರ್ವ್ಯೂ ನಲ್ಲಿ ಫೇಲ್ ಆಗ್ಬಿಟ್ರೆ ನಿನ್ ಮೇಲಿನ ನಂಬಿಕೆನೂ ಕಳ್ಕೊಬೇಕಾಗತ್ತೆ. ಬಿ ಕೇರ್ಫುಲ್. ಪೂಜಾರಪ್ಪ ಏನ್ ಆರಾಮ ಬಂದ್ಬಿಟ್ಟಾರಲ್ಲ, ಹಿಂಗೆ ಎಬ್ಬರಿಸೋದು ಮಂಗಳಾರತಿಗೆ? ಸ್ವಾಮಿ, ಸ್ವಲ್ಪ ಮಂಗಳಾರತಿ ಕೊಡ್ತೀರಾ? ಮಂಗಳಾರತಿ ಕೊಡೋದಿಲ್ಲ, ಮಂತ್ರನೂ ಹೇಳೋದಿಲ್ಲ, ಹೋಗಯ್ಯ. ಅದಕ್ಕೆ ಈ ದೇವಸ್ಥಾನ ಬೋಳ್ ಬೋಳಾಗಿದೆ, ರಕ್ಷಣೆ ಇಲ್ಲ. ಇಲ್ಲಿ ಬರೋರೆಲ್ಲ ನಿನ್ನಂತ ಓಸಿ ಗಿರಾಕಿಗಳೇ ಕಡೆಯ. ನೀನು ದಕ್ಷಿಣೆ ಕೊಟ್ಟಿರ್ತಾನೆ ದೇವರಿಗೆ ರಕ್ಷಣೆ ಮಾಡೋದು. ನೀವು ಡೆಕೋರೇಟ್ ಮಾಡಿದ್ರೆ ತಾನೆ ದಕ್ಷಿಣೆ ಬರೋದು? ಗಂಟಿರ್ಬೇಕಲ್ಲ ಡೆಕೋರೇಷನ್ ಮಾಡೋದಕ್ಕೆ. ಅಪ್ಪ ಗಣೇಶಪ್ಪ, ದುರಾಸೆ ಇರೋ ಮನುಷ್ಯರ ನೀನು ಹೆಂಗ್ ಬೇಕಾದ್ರೂ ನೋಡು, ಆದ್ರೆ ನನ್ನನ್ನ ಮಾತ್ರ ನಾನ್ ಪರ್ಚೇಸ್ ಮಾಡಿರೋ ಗ್ಲಾಸ್ ಅನ್ನ ಹಾಕೊಂಡು ಕೂಲ್ ಆಗಿ ನೋಡು. ಕೂಲಿಂಗ್ ಆಯ್ ನಮಃ, ಕೂಲಿಂಗ್ ಆಯ್ ನಮಃ, ಕೂಲಿಂಗ್ ಆಯ್ ನಮಃ. ಇವರು ನಿನ್ ಮಂತ್ರ ಹೇಳಿದ್ರೆ ಏನಂತೆ? ನಾನ್ ನಿನ್ ಮಂತ್ರ ಹೇಳ್ತೀನಿ. ಓಂ ಲಾಡು ಕಡುಬು ಈಟಿಂಗ್ ಆಯ್ ನಮಃ, ಇಲಿ ಮೇಲೆ ಟ್ರಾವೆಲಿಂಗ್ ಆಯ್ ನಮಃ, ವಾಟರ್ ನಲ್ಲಿ ಫಾಲಿಂಗ್ ಆಯ್ ನಮಃ, ನನ್ನಂತ ನಿರುದ್ಯೋಗಿಗೆ ಕೂಲಿಂಗ್ ಆಯ್ ನಮಃ, ಕೂಲಿಂಗ್ ಆಯ್ ನಮಃ, ಕೂಲಿಂಗ್ ಆಯ್. ಏನೇ ಮಾಡ್ತಿದ್ಯಾ? ನನ್ನ ಹೊಸ ಕೂಲಿಂಗ್ ಗ್ಲಾಸು ನಾನ್ ತಗೊಂಡೋಗ್ತಾ ಇದೀನಿ.
ದೇವ್ರಿಗೆ ಹಾಕಿರೋದನ್ನ ನೀನ್ ಹಾಕೊಂಡು ನೀನ್ ಅಷ್ಟೇ. ನಾನು ಹೋದ್ಮೇಲೆ ನೀನ್ ಹಾಕೊಂಡ್ಬಿಡ್ತೀಯ ಅಷ್ಟೇ. ನಾನ್ ಹಾಕೊಡು ಅಷ್ಟೇ. ಮತ್ ಇನ್ನೇನು? ದೇವ್ರಿಗೆ ನೀನ್ ಹಾಕಿದ್ಯಲ್ಲ ಅದಷ್ಟೇ. ನಮಸ್ಕಾರ ಸರ್. ಎಂ ಡಿ ಅವ್ರ ಹತ್ರ ಮಾತಾಡಿ ನಿನ್ ಕರೆಸ್ತೇನೆ, ಕೂತ್ಕೋ. ಏನಪ್ಪ ಎಂ ಡಿ ಅವ್ರ ಇದಾರ? ಹೋಗಿ ಸರ್. ಇವನ್ ಯಾರಪ್ಪ ಅಪಾಯಿಂಟ್ಮೆಂಟ್ ಇಲ್ಲದೆ ಗೂಳಿ ನುಗ್ದ ನುಗ್ತಾವನೆ? ಪಕ್ತವನು ಬಾರಿ ಕುಳ. ಈಗ ಬಂದಿರೋನು ರೆಕಮೆಂಡ್ ಮಾಡಕ್ ಬಂದವನೆ. ನಮ್ಗೆ ಕೆಲ್ಸ ಸಿಗಲ್ಲಪ್ಪ, ನಾನ್ ಬತ್ತಿಂಗ್ರು. ಹಂಗಂತೀಯ? ನಮಸ್ಕಾರ. ಬನ್ರಪ್ಪ. ಇಬ್ರುನಾ? ಇಬ್ರು ಬನ್ನಿ ಸರ್. ನೀವ್ ಈ ರೂಮ್ಗೆ ಹೋಗಿ ಸರ್. ನೀವ್ ಈ ರೂಮ್ಗೆ ಹೋಗು. ಹೋಗು. ಏನೋ ವಕ್ಕರ್ಸ್ಕೊಂತ. ನಮಸ್ಕಾರ ಸರ್. ಯುವರ್ ಮಿಸ್ಟರ್ ತಮ್ಮ? ಹೌದು ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಎಕನಾಮಿಕ್ಸ್ ಅಂದ್ರೆ ಏನಯ್ಯ? ಎಕನಾಮಿಕ್ಸ್ ಇಸ್ ಸೈನ್ಸ್, ಎಕನಾಮಿಕ್ಸ್ ಇಸ್ ಆರ್ಟ್, ಎಕನಾಮಿಕ್ಸ್ ಇಸ್ ನೀಡ್ ಅಂಡ್ ಡೀಡ್ ಆಫ್ ದ ನೇಷನ್ ಸರ್. ಮಿಸ್ಟರ್ ತಮ್ಮಯ್ಯ, ಭಾರತದ ಭವಿಷ್ಯದ ಬಗ್ಗೆ ಏನ್ ಹೇಳ್ತೀರಾ? ನಮ್ಮ ಭಾರತದ ಭವಿಷ್ಯ ದುರಂತದಲ್ಲಿದೆ. ಸರ್ಕಾರ ಪರಿಸ್ಥಿತಿನ ಉತ್ತಮಗೊಳಿಸಕ್ ಹೋಗಿ ಸೋತಿದೆ. ನಮ್ಮಲ್ಲಿ ಗಿಡ ನೆಡೋರಿದ್ದಾರೆ ಹೊರತು ನೀರಿರೋರು ಇಲ್ಲ ಸರ್. ಸಾರ್ವಜನಿಕ ಸಂಸ್ಥೆಗಳಲ್ಲಿ ಸರ್ಕಾರಿ ಹಣ ಹೂಡಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಾರ್ವಜನಿಕ ಸಂಸ್ಥೆಗಳಲ್ಲಿ ಸರ್ಕಾರದ ಹಣ ಹೂಡಿಕೆ ಖಂಡಿತವಾಗ್ಲೂ ಇರ್ಬೇಕು ಸರ್. ಇಲ್ಲ ಅಂದ್ರೆ ಸರ್ಕಾರಕ್ಕಂತ ಸಂಸ್ಥೆಗಳ ಮೇಲೆ ಅಧಿಕಾರ ಇರಲ್ಲ. ಅಧಿಕಾರ ಇಲ್ಲ ಅಂದ್ರೆ ಉದ್ಯೋಗಸ್ಥರಿಗೆ ಸೇಫ್ಟಿ ಇರಲ್ಲ. ಸೇಫ್ಟಿ ಇಲ್ಲ ಅಂದ್ರೆ ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗುತ್ತೆ ಸರ್. ವೆರಿ ಗುಡ್. ಹಣ ಖರ್ಚು ಮಾಡೋ ಕೆಲಸಕ್ಕೆ ಡಿಗ್ರಿ ಹಾಕ್ರಿ, ಜಾಣತನ ಇದ್ರೆ ಸಾಕು. ನಮ್ ಹುಡುಗ ಜಗತ್ ಜಾಣ. ನೋಟಿನ ಮೇಲೆ ಹುಟ್ಟದೋನು, ನೋಟಿನ ಮೇಲೆ ಮಲಗದೋನು. ನೀವು ವಿದ್ಯಾವಂತರು, ಬದುಕನ ಬಲ್ಲವರು. ನನ್ನ ಪ್ರತಿಭೆ ತಕ್ಕನಾದ ಕೆಲಸಕ್ಕೆ 3 ವರ್ಷದಿಂದ ಅಲೀತಾ ಇದ್ದೀನಿ. ದಯವಿಟ್ಟು ಈ ಕೆಲಸಕ್ಕೆ ನನ್ನ ಹೆಸರನ್ನ ರೆಕಮೆಂಡ್ ಮಾಡಿ ಸರ್. ಓಕೆ, ಯು ಆರ್ ಅಪಾಯಿಂಟೆಡ್. ನಮ್ಮ ಎಂ ಡಿ ಅವ್ರಿಗೆ ತಮ್ಮ ಫೈಲ್ನ ರೆಫರ್ ಮಾಡ್ತೀವಿ. ಅಲ್ಲಿಂದ ನಿಮ್ಗೆ ಇಂಟಿಮೇಶನ್ ಬರುತ್ತೆ, ತಾವಿನ ಹೊರಡ್ಬೋದು. ಥ್ಯಾಂಕ್ ಯು ಸರ್. ಮಿಸ್ಟರ್ ತಮ್ಮಯ್ಯ, ನಿಮ್ಗೆ ಈ ಕೆಲಸ ಸಿಗೋದಿಲ್ಲ ಸರ್. ಈ ಚೇಂಬರ್ನಲ್ಲಿ ಇಂಟರ್ವ್ಯೂ ನಾಟಕ ನಡೀತಾ ಇದೆ. ಪಕ್ಕದ ಎಂ ಡಿ ಚೇಂಬರ್ನಲ್ಲಿ ಮಂತ್ರಿ ಅಕ್ಕನ ಮಗನಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾ ಇದ್ದಾರೆ. ಯಾಕೆ ಸರ್? ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಇಂಥ ಪ್ರತಿಭೆಗಳಿಗೆ ಅವಮಾನ ಮಾಡ್ತಾ ಇದ್ದೀರಿ. ನನ್ನ ಮನಸ್ಸು ಒಪ್ಪೋದಿಲ್ಲ ಸರ್. ಐ ಆಮ್ ಸಾರಿ. ನಿನಗೆ ಎಷ್ಟೋ ಪರ್ಸೆಂಟು? ಎಷ್ಟೋ ಪರ್ಸೆಂಟು? 36. ನನಗೆ 96. 5 ಸಬ್ಜೆಕ್ಟಲ್ಲಿ ಡಿಸ್ಟಿಂಕ್ಷನ್. ಈ ಕೆಲಸಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಏನಂತ ಹಾಕಿದ್ರಿ? ಮೆರಿಟ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಅಂತ. ಇದ್ರಲ್ಲಿ ಮೆರಿಟ್ ಯಾರು, ಅವನಾ ಇಲ್ಲ ನಾನಾ? ನನ್ನ ಮೆರಿಟ್ನ ಚೀಟ್ ಮಾಡಿ ನಿನ್ನ ಮೇಲೆ ಸಿಂಪಲ್ ಅವನ್ ಕ್ರಿಮಿನಲ್ ಕೇಸ್ ಹಾಕಿದ್ರೆ ಮಿನಿಮಮ್ 10 ವರ್ಷ ಒಳಗೆ ಹೋಗ್ತೀಯ. ಯಾಕೆ ಮಾಡಿದೆ? ಆದ್ರೆ ಕೆಲವು ಸಾರಿ ರೆಕಮೆಂಡೇಶನ್ ನ ಮಾಡು. ಮಾಡೋವಾಗ ಇದನ್ನ ಜ್ಞಾಪಕ ಇಟ್ಕೊಂಡು ಹೆಲ್ಪ್ಲೆಸ್ ಮಾಡು, ಹೋಪ್ಲೆಸ್ ಮಾಡಬೇಡ. ಸಮಯ ಬಾರಪ್ಪ ಇಲ್ಲಿ. ಒಂದ್ ಕೆನೆ ಹೊಡಿಬಾರ್ದು, ಇನ್ನೊಂದ್ ಕೆನೆಗೂ ಹೊಡಿಬೇಕು. ಇನ್ನೊಂದ್ ಕೆನ್ನೆ ತೋರಿಸ್ತವನು ಮಹಾತ್ಮ ಗಾಂಧಿ. ಆದ್ರೆ ನೀನು ಕೊಳತನಾರ್ತಾರ ಡೂಪ್ಲಿಕೇಟ್ ಸೇಂದಿ. ನಿನ್ನಂತವನು ಒಂದೇ ಕೆನ್ನೆ ಸಾಕು. ಸೂರ್ಯ ಅಂಧಕಾರ ಕಳೆಯುವಂತೆ ಒಬ್ಬ ಸಮರ್ಥ ನಾಯಕ ತನ್ನ ನಾಡಿನ ನೋವನ್ನು ಕಳೆಯಬಲ್ಲ. ಹಂಗಂತ ಹೇಳಿದ್ರಿ ಓದ್ರಿ, ನಿಮ್ ಮಾತು ಉಳಿತು, ನಿಮ್ ಹೆಸರು ಉಳಿತು, ಅದ್ರ ಜೊತೆ ಸಮಸ್ಯೆನೂ ಹಂಗೇ ಉಳಿತು. ಈಗ ಎಲ್ಲಿದ್ದಾರೆ ಪಂಡಿತ್ರಿ ಅಂತ ಸಮರ್ಥ ನಾಯಕರು? ಎಲ್ಲಾ ಕರೀಂ ಕೋರ್ರು, ಲಂಚ್ ಕೋರ್ರು, ಗಾಂಧಿ ನೇದಿನ ಮಕ್ಕಳ ಟೋಪಿನ ನಮಗ್ ಹಾಕ್ತಾವ್ರಿ. ನಮ್ಮ ಜನನು ಸ್ಟೈಲ್ ಆಗಿ ಹಾಕ್ಸ್ಕೊ. ಹಣ ಕೇಳಿದೆ ಅಂತ ಏನು ಬೇಜಾರು ಮಾಡ್ಕೋಬೇಡಿ ಸರ್. ಬೇಜಾರ? ಬಹಳ ಬೇಜಾರಾಗ್ಬಿಟ್ಟಿದೆ ಗೋವಿಂದಯ್ಯ. ತಗೊಳ್ಳಿ, ಇದರಲ್ಲಿ ಅಸಲು ಬಡ್ಡಿ ಎರಡೂ ಇದೆ. ಅಸಲು ಕೇಳಿಲ್ಲ ಸರ್, ಬಡ್ಡಿ ಮಾತ್ರ ಕೇಳಿದೆ. ಬೇಡ ಸ್ವಾಮಿ, ನೀವು ಅವಾಗ ಅವಾಗ ಬಂದು ರಾಗಿಣಿ ಹಣ ಕೇಳಿದ್ಲು, ರಾಣಿ ಬಡ್ಡಿ ಕೇಳಿದ್ ಅಂತ ತಲೆ ತಿನ್ಬೇಡಿ. ಇದನ್ನ ತಗೊಂಡು ನಿಮ್ ಲೆಕ್ಕನ ಚುಕ್ತಾ ಮಾಡ್ಕೊಂಡು ಹೋಗಿ. ನಿಮ್ಮಂತವ್ರಿದ್ರೆ ಫೈನಾನ್ಸ್ ಕಂಪನಿ ನಡೆಸಕಾಲ ರೀ. ಹೋಗ್ರಿ. ಥ್ಯಾಂಕ್ ಯು ಸರ್. ರಘು, 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 ನೀನೇನ್ ಮನುಷ್ಯನ ಕತ್ತೇನೋ? ನನ್ನ ಮಹಿಳಾ ಸಮಾಜದ ಫಂಕ್ಷನ್ ಕೊಟ್ಟಿದ್ 2 ಲಕ್ಷ ರೂಪಾಯಿ ಚೆಕ್ ಬೌನ್ಸ್ ಆಗಿದೆಯಲ್ಲ, ನೋಡ್ಕೋಬಾರ್ದ? ಮೊದ್ಲು ಹೋಗಿ ಅದನ್ನ ಕ್ಯಾಶ್ ಮಾಡಿಸಿ, ಆಮೇಲೆ ನನ್ ಮುಖ ತೋರ್ಸು. ರಾಗಿಣಿ, ಆ ಚೆಕ್ ಕ್ಯಾಶು ಆಗಲ್ಲ, ಇನ್ಮೇಲೆ ನನ್ ಮುಖ ನಿನಗೆ ತೋರಿಸೋದು ಇಲ್ಲ. ಯಾಕೆ? ಆ ರೂಪಾಯಿ ರಾಜ ಬಡ್ಡಿ ಹಣ ಕೊಡ್ಲಿಲ್ವಾ? ಕೊಡದೆ ಏನು ಕೊಟ್ಟ? ಆ ಹಣ ಎಲ್ಲ ನನ್ನ ಅಕೌಂಟ್ ಅಲ್ಲಿ ಇದೆ. ಇಳ್ಸೆ ಕೈನ. ನನ್ನೇ ನಿನ್ ಬಾಲ ಅಂತ ತಿಳ್ಕೊಂಡಿದ್ಯಾ? ಇಂಥ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಅವತ್ತು ನಿನ್ನ ಹತ್ರ ಸೈನ್ ಯಾಕೆ ಮಾಡಿಸ್ದೆ ಅಂತ ಗೊತ್ತಾ? ನಿನ್ ಹಣ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಿಕ್ಕೆ. ಯು ಚೀಟ್. ಏನೋ ಹೆಣ್ಣು ಅಂತ ಮರ್ಯಾದೆ ಕೊಟ್ರೆ ಎಷ್ಟೇ ಅಹಂಕಾರ ನಿನಗೆ? ನನ್ನನ್ನ ಈ ಪ್ರಪಂಚದಲ್ಲಿ ಯಾವ ಹುಡುಗಿರು ಮದುವೆ ಆಗಲ್ವಾ? ಕೈ ನೋಡ್ತಾ ಇರು, ನಿನ್ನ ಹಣದಲ್ಲೇ ನಿನ್ ಕಣ್ಣು ಮುಂದೆನೆ 1 ಡಜನ್ ಹುಡುಗಿರು ನನ್ನ ಹಿಂದೆ ಸುತ್ತೋ ಹಾಗೆ ಮಾಡ್ತೀನಿ. ನೀನ್ ಅಧಿಕಾರ ಚಲಾಯಿಸಿದ್ದಲ್ಲ ಆ ಮಹಿಳಾ ಸಮಾಜದ ಬಿಲ್ಡಿಂಗ್ನ,
ನಮ್ಮ ಮಕ್ಕಳ ಹೆಸರು ಬರ್ಲಿ. ಹಾ, ನಾಳೆಯಿಂದ ನಾನೇ ಅಲ್ಲಿಗೆ ಪ್ರೆಸಿಡೆಂಟ್. ಇಲ್ಲಾಂದ್ರೆ ಆ ಮಹಿಳಾ ಸಮಾಜನ ಮುಚ್ಚಿ ಬಿಡ್ತೀನಿ. ಇನ್ಮೇಲೆ ನಾನು ಹೇಳಿದಾಗ ನೀನ್ ಕೇಳ್ಬೇಕು. ನಾಳೆ ಬೆಳಿಗ್ಗೆ ಬಂದು ನೋಡ್ತೀನಿ. ಅಷ್ಟ್ರಲ್ಲಿ ನೀನಾಗಿದ್ ನೀನೇ ಹೊರಟೋಗಿದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಬಂದು ಕತ್ತಿಡ್ ತಳ್ಬೇಕಾಗತ್ತೆ. ಸರ್ 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 ಸರ್, ದಯವಿಟ್ಟು ಈ ರೀತಿ ಮೋಸ ಮಾಡ್ಬಾರ ಸರ್. ಬಾರಯ್ಯ ಬಾ, 8 ತಿಂಗಳಿಂದ ಗುಲಾಮ್ ಗಂಡನ ಕೆಲಸ ಮಾಡಿದ್ಯಾ, ಅದ್ರ ಸಂಬಳನು ನಾನೇ ಕೊಟ್ಬಿಡ್ತೀನಿ. ಇನ್ಮೇಲೆ ಬೇರೆ ಎಲ್ಲಾದ್ರೂ ಕೆಲಸ ನೋಡ್ಕೋ. ಯಾಕೆ ಅಂದ್ರೆ ಅವಳಿಗೆ ಊಟಕ್ಕಿಲ್ಲ ಅಂದ್ಮೇಲೆ ನಿನ್ಗೆಲ್ಲಿಂದ ಊಟ ಆಗ್ತಾಳೆ. ಬಾಕ ಹೋಗೋಣ. ಬೆಳಿಗ್ಗೆ 6 ಗಂಟೆಗೆ ಹುಷಾರ್ ಖಾಲಿ ಮಾಡಿರ್ಬೇಕು. ಹೇಳಿದ್ ಗೊತ್ತಾಯ್ತಾ? ಬೆಳಿಗ್ಗೆ 6 ಗಂಟೆ. ಬೆಳಿಗ್ಗೆ 6 ಗಂಟೆ. ಇನ್ಮೇಲೆ ನಾನು ಹೇಳಿದಾಗ ನೀನ್ ಕೇಳ್ಬೇಕು. ನಾಳೆ ಬೆಳಿಗ್ಗೆ ಬಂದು ನೋಡ್ತೀನಿ. ಅಷ್ಟ್ರಲ್ಲಿ ನೀನಾಗಿದ್ ನೀನೇ ಹೊರಟೋಗಿದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಬಂದು ಕತ್ತಿ ತಳ್ಬೇಕಾಗತ್ತೆ. ನಿಮ್ಮನ್ನ ಹೋಗೋದಿಕ್ಕೆ ನಾನ್ ಬಿಡೋದಿಲ್ಲ. ಜೀವನದಲ್ಲಿ ಕಷ್ಟ ಕಾರ್ಪಣ್ಯ ಬರೋದು ನಿಜ, ಹಾಗಂತ ಧೈರ್ಯ ಕೆಡಬಾರ್ದು. ಇಲ್ಲ ಇಲ್ಲ, ನನ್ನ ಮರ್ಯಾದೆ ಹೋಯ್ತು, ನನ್ನ ಆಸ್ತಿ ಪಾಸ್ತಿನೂ ಹೋಯ್ತು, ಇನ್ನು ನಾನು ಯಾರಿಗೋಸ್ಕರ ಬದುಕಿರ್ಲಿ? ಈ ಸಮಾಜದಲ್ಲಿ ಹಣ ಇಲ್ಲ ಅಂದ್ರೆ ಮರ್ಯಾದೆ ಇಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಇನ್ನು ಮುಂದೆ ನನಗೆ ಯಾರು ಮರ್ಯಾದೆ ಕೊಡ್ತಾರೆ? ನೀನು ಸಹ ನನ್ನ ಹಣಕ್ಕೋಸ್ಕರ ತಾನೇ ನನ್ನ ಗುಲಾಮನಾಗಿದ್ದು, ಇನ್ನು ನೀನ್ ತಾನೇ ಮರ್ಯಾದೆ ಕೊಡ್ತೀಯ? ನಿಮ್ದು ತಪ್ಪಿಕೊಂಡಿದ್ದೀರ. ನಮ್ಮ ತಂದೆ ಸಂಪಾದಿಸಿದ್ದ ಲಕ್ಷಾಂತರ ರೂಪಾಯಿ ಆಸ್ತಿನ ಒಂದೇ ವರ್ಷದಲ್ಲಿ ಕಳೆದು ನಾನು, ನನ್ನನ್ನ ಯಾರೂ ತಿಳ್ಕೊಂಡಿದ್ದೀರಾ? ನಿಮ್ ಚಿಕ್ಕತ್ತೆ ಅನಸೂಯಮ್ಮನ ಮಗ ನಾನು. ನೀನ್ ಚಿಕ್ಕವಳಾಗಿದ್ದಾಗ ನನ್ನ ಮನೇಲಿ ಬೆಳೆದೋಳು ನೀನು. ಯಾರನ್ನೋ ಮದುವೆಯಾಗಿ ನಿನ್ನ ಜೀವನ ಹಾಳಾಗಬಾರ್ದು ಅಂತ ನಮ್ ಚಿಕ್ಕಪ್ಪ ನನಗೆ ಮದುವೆ ಮಾಡ್ತೀನಿ. ನನ್ನ ನಿನ್ ಗಂಡ ಅಂತ ಒಪ್ಕೊಳ್ತಾ ಇದ್ರು, ನೀನ್ ನನ್ನ ಹೆಂಡ್ತೀನಿ. ಈ ಆಸ್ತಿ ಪಾಸ್ತಿ ಹೋದ್ರೇನು? ಇನ್ನು ಸಾಕು ಕರ್ತವ್ಯ ನಂದು. ನಿನ್ನ ಮರ್ಯಾದೆ ಬೇರೆ ಅಲ್ಲ, ನನ್ನ ಮರ್ಯಾದೆ ಬೇರೆ ಅಲ್ಲ. ಬಾ, ಎಲ್ಲರೂ ದೂರ ಹೊರಟೋಗೋಣ. ರಘು, ನಿನ್ನ ನಂಬಿದಕ್ಕೆ ನನಗೆ ಸರಿಯಾದ ಪಾಠನೇ ಕಲಿಸಿದೀಯ. ನೀನನ್ನ 6 ಗಂಟೆಗೆ ಮನೆ ಬಿಟ್ಟು ಹೋಗು ಅಂತ ಹೇಳಿದೆ, ಆದ್ರೆ ನಾನು ಅದಕ್ಕಿಂತ ಮೊದಲೇ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಿನ್ನ ಕೈಯಿಂದ ಕುತ್ತಿಗೆ ಹಿಡಿದು ತಳಿಸ್ಕೊಳ್ಳೋಂಥ ಪರಿಸ್ಥಿತಿ ನನಗೆ ಬರೋದು ಬೇಡ, ಅದಕ್ಕೆ ನಾನೇ ಮನೆ ಬಿಟ್ಟು ಹೋಗ್ತಿದ್ದೀನಿ. ಗುಡ್ ಬೈ. ರಾಗಿಣಿ, ನಿನ್ನನ್ನು ತಪ್ಪು ತಿಳ್ಕೊಂಡಿದ್ಯಾ? ನಿನ್ನ ನೀ ಮನೆ ಬಿಟ್ಟು ಹೋಗು ಅಂತ ಹೇಳಕ್ಕೋಸ್ಕರ ಬಂದಿಲ್ಲ. ಈ ಪತ್ರ, ಈ ಹಣನೆಲ್ಲ ವಾಪಸ್ ಕೊಡಕ್ ಬಂದಿದ್ದೀನಿ. ಏನು, ಈ ಹಣನ ನನಗೆ ವಾಪಸ್ ಕೊಡ್ತಾ ಇದೀಯಾ? ಹೌದು, ಕೊಡಲ್ಲ ಅಂದ್ರೆ ಬಿಡವ್ರೆ. ನೋಡಮ್ಮ, ಸರಿಯಾದ ಸಮಯಕ್ಕೆ ನಿನ್ನ ಗಂಡ ರಾಮರಾಯರನ್ನ ಕಳಿಸ್ಕೊಟ್ಟು ನಿನ್ನ ಆಸ್ತಿ ಐಶ್ವರ್ಯನ ಉಳಿಸ್ಕೊಟ್ಟ. ನೀನ್ ಈಗಲೂ ಊನು, ಇವನ್ನ ಪೊಲೀಸ್ ಇಟ್ಕೊಡ್ತೀನಿ, ಇಲ್ಲ ಅಂದ್ರೆ ಬಿಟ್ಬಿಡ್ತೀನಿ. ನೋಡಮ್ಮ, ನೀನು ಚಿಕ್ಕವಳು, ಒಂದ್ ಹೆಣ್ಣಿಗೆ ಸ್ವಾತಂತ್ರ್ಯ ಇರಬೇಕು. ಆದ್ರೆ ಆ ಸ್ವಾತಂತ್ರ್ಯ ಅತಿ ಆಯ್ತು ಅಂದ್ರೆ ಹೆಣ್ಮಕ್ಳು ಹಾಳಾಗ್ಬಿಡ್ತಾರೆ. ಅದಕ್ಕೆ ನೀನೇ ಸಾಕ್ಷಿ. ಒಂದ್ ಮಾತು ಹೇಳ್ತೀನಿ, ಜ್ಞಾಪಕ ಇಟ್ಕೋ. ಹೆಣ್ಣು ಸಂಸಾರದ ಕಣ್ಣು. ಸಂಸಾರದಲ್ಲಿ ಗಂಡ ಹೆಂಡತಿ ಯಾರ ಮೇಲಲ್ಲ ಯಾರ ಕೀಳಲ್ಲ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಾಳು ಬಂಗಾರ ಆಗತ್ತೆ. ನೀನ್ ಎಷ್ಟೇ ಕಷ್ಟ ಕೊಟ್ಟು ಅವಮಾನ ಮಾಡಿದ್ರು ನಿನ್ ಗಂಡ ಅದನ್ನೆಲ್ಲ ಸಹಿಸ್ಕೊಂಡು ನೀನೇ ಬೇಕು ಅಂತ ಕಾಯ್ತಾ ಇದ್ದ. ಅವನ್ ಒಳ್ಳೆತನ ನೀನ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀನ್ ಎಲ್ಲಿದ್ರು ಚೆನ್ನಾಗಿರ್ತೀಯ. ರಘು, ಇನ್ಮೇಲಾದ್ರೂ ಒಳ್ಳೆಯವನ ಬದುಕಲಿಯಪ್ಪ. ಗಾಡ್ ಬ್ಲೆಸ್ ಯು. ನನ್ನ ಕ್ಷಮಿಸ್ಬಿಡಿ.